ಇನ್ನು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಗೆ ಜಲ ದಿಗ್ಬಂಧನ ಹಾಕಿಬಿಟ್ಟಿದೆ ಅಪಾರ್ಟ್ಮೆಂಟ್ ಸುತ್ತಲೂ ನೀರು ನಿಂತುಕೊಂಡಿದೆ ಜನರು ಹೈರಾಣ ಆಗಿದ್ದಾರೆ ಹೊರಗಡೆ ಬರೋಕೂ ಆಗ್ತಾ ಇಲ್ಲ ಅವರಿಗೆ ಅಗತ್ಯ ವಸ್ತುಗಳು ಮನೆಯಲ್ಲಿ ಕೆಲವರು ಇಟ್ಕೊಂಡಿಲ್ಲ ಈಗ ಡೈಲಿ ಹಾಲ್ ಅಂತ ಬೇಕಾಗುತ್ತೆ ತರಕಾರಿ ಬೇಕಾಗುತ್ತೆ ಇವೆಲ್ಲವೂ ಸಿಗದೆ ಜನ ಅಲ್ಪಾಪ ಕಂಗಾಲಾಗಿ ಹೋಗಿದ್ದಾರೆ ಫಸ್ಟ್ ಟ್ರ್ಯಾಕ್ಟರ್ ತರ್ತಾರೆ ಬಿಬಿಎಂಪಿ ಅವರು ಟ್ರ್ಯಾಕ್ಟರ್ ನಲ್ಲಿ ಆಗಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲಿ ಬೋಟ್ ತಗೊಂಡು ಬಂದ್ರು ಇನ್ನು ಮುಳುಗಿರುವಂತ ಅಪಾರ್ಟ್ಮೆಂಟ್ ನಲ್ಲಿ ಗಡಗಡ ಅಂತ ಜನ ಇದ್ದಾರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಗೋಳಾಡ್ತಾ ಇದ್ದಾರೆ ನ್ಯೂಸ್ 18 ಕನ್ನಡ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದೆ ನಮ್ಮ ರಿಪೋರ್ಟರ್ ಗಂಗಾಧರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿಚುಯೇಷನ್ ನೋಡ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಗೆ ನೀರು ನುಗ್ಗಿ 16 ಗಂಟೆ ಕಳೆದಿದೆ ಆದರೆ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ ನೀರಿನ ಫ್ಲೋ ಇನ್ನು ಹೆಚ್ಚಾಗಿ ಜನ ಪರದಾಡುವಂತ ಪರಿಸ್ಥಿತಿ ಇದೆ ನಿವಾಸಿಗಳು ಈಗಲೂ ಕೂಡ ಸಮಸ್ಯೆ ಏನು ಮೂಲಭೂತ ಸೌಕರ್ಯಗಳ ಒಂದು ವ್ಯವಸ್ಥೆ ಸಿಗದೆ ಪರದಾಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ನೀರಿನ ಪ್ರಮಾಣ ಇನ್ನು ಕೂಡ ಹೆಚ್ಚಾಗ್ತಾ ಇದೆ ನೋಡಬಹುದು ಈ ಒಂದು ಅಪಾರ್ಟ್ಮೆಂಟ್ ಯಾವ ರೀತಿ ಜಲಾವೃತವಾಗಿದೆ ಅಂತ ಹೇಳಿ ಸುಮಾರು 630 ಕುಟುಂಬಗಳು ಇಲ್ಲಿ ಏನೆಲ್ಲ ಕೂಡ ಜಲ ದಿಗ್ಬಂಧನಕ್ಕೆ ಸಿಕ್ಕಾಕೊಂಡಿರುವಂತದ್ದು ನೋಡಬಹುದು ಸುಮಾರು ಒಂದು 500 ಕಾರುಗಳಿದೆ ಎಲ್ಲ ಕೂಡ ಕೆಲ ನಿವಾಸಿಗಳು ಕೆಳಗಡೆ ಓಡಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಇಲ್ಲೆಲ್ಲ ಕೂಡ ಸಂಪೂರ್ಣ ಜಲಾವೃತವಾಗಿದೆ ಸುಮಾರು 7 ಕೆರೆಗಳಿಂದನೂ ಕೂಡ ಆ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಕಾಲುವೆ ಎಲ್ಲ ಕೂಡ ಬ್ಲಾಕ್ ಆಗಿದೆ ಆ ಏನು ನಿವಾಸಿಗಳಿದ್ದಾರೆ ಕೆಳಗಡೆ ಬರೋಕೆ ಒಂದು ಭಯ ಪಡ್ತಾ ಇರುವಂಥದ್ದು ಇನ್ನು ಕೆಲ ನಿವಾಸಿಗಳು NDRF ಒಂದು ಟೀಮ್ನಿಂದ ಇಲ್ಲಿಂದ ಅವರು ಎಲ್ಲ ಕೂಡ ಕೆಲವರು ಶಿಫ್ಟ್ ಆಗ್ತಾ ಇದ್ದಾರೆ ಅವರ ಸಂಬಂಧಿಕರ ಮನೆಗಳಿಗೆ ಹೋಗ್ತಾ ಇರುವಂಥದ್ದು ನೋಡ್ಬೋದು ಕಾರುಗಳೆಲ್ಲ ಕೂಡ ಸುಮಾರು ಒಂದು 4-5 ಅಡಿಗಳಷ್ಟು ನೀರು ಇಲ್ಲಿ ತುಂಬಿಕೊಂಡಿದೆ ಸದ್ಯ ಈ ಒಂದು ಎಲ್ಲ ಕೂಡ ಇಲ್ಲಿ ನಿವಾಸಿಗಳಲ್ಲಿ ಆತಂಕ ಇದೆ ಇಲ್ಲಿ ನೋಡ್ಬೋದು ಎಲ್ಲ ಕೂಡ ಅವರು ಹೋಗೋಕೆ ರೆಡಿ ಇದ್ದಾರೆ ಎಫರ್ಟ್ NDRF ಟೀಮ್ ಕೋಸ್ಕರ ಅವರು ಕಾಯ್ತಾ ಇರುವಂಥದ್ದು ವಸೆ ತು ದೋ ತೀನ್ ದಿನ ಸೆ ಪ್ರಾಬ್ಲಮ್ ಹೇ ಕಲ್ ಸೆ ಜ್ಯಾದಾ ಬಡ್ ಗಯಿ ಹೇ जाना है मुझे बाहर तो वेट कर रहे हैं वोट का खाने के लिए लोग कर रहे हैं प्रॉब्लम थोड़ा थोड़ा भेज रहे हैं लोग ಇನ್ನೂ 2 ದಿನಗಳ ಕಾಲ ಇದೇ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಮತ್ತೆ ಅದಲ್ಲದೆ ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅಂತ ಇಲ್ಲಿ ಸಿಬ್ಬಂದಿ ಏನು ಇದೊಂದು ನಿರ್ಲಕ್ಷ್ಯದಡಿ ಏನು ಮುಂದೆ ನಿರ್ಮಾಣ ಮಾಡಲಾಗಿದೆ ಅಂತರ ವಿರುದ್ಧ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಸೆಟ್ಟಿಂಗ್ ಕನ್ನಡ ಬೆಂಗಳೂರು ನಮಗೊಂದು ಸೂರಿರಲಿ ಅಂತ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಕೊಟ್ಟು ಅಪಾರ್ಟ್ಮೆಂಟ್ ನಲ್ಲಿ ಖರೀದಿ ಮಾಡಿರ್ತಾರೆ ಆದ್ರೆ ಈ ತರ ಕೆರೆ ತರ ಆಗ್ಬಿಟ್ರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಪಾಪ ಅಲ್ಲಿನ ಜನರಿಗೆ ಗೊತ್ತಾಗ್ತಾ ಇಲ್ಲ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಇದೇ ಸಿಚುಯೇಷನ್ ನಿರ್ಮಾಣ ಆಗಿರೋದು ಜನ ಒಂತರ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಜಲ ದಿಗ್ಬಂಧನ ಹೊರಗಡೆ ಒಳಗಡೆ ಕೂತ್ಕೊಳ್ಳೋಕೂ ಆಗ್ತಾ ಇಲ್ಲ ಕರೆಂಟ್ ಬೇರೆ ಇಲ್ಲ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ ಹಾಗಾಗಿ ಜನರು ಒದ್ದಾಟ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಸುತ್ತಲೂ ನೀರು ಬಂದ್ಬಿಟ್ಟಿದೆ ಹೊರಗಡೆ ಹೋಗೋಕೆ ಆಗದೆ ಇರೋದ್ರಿಂದ ಜನ ಹೈರಾಣ ಆಗಿದ್ದು ದೃಶ್ಯ 5ರಲ್ಲಿ ತೋರಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಟ್ರ್ಯಾಕ್ಟರ್ ತಂದ್ರು ಅದರಿಂದ ಸಾಧ್ಯ ಆಗಲ್ಲ ಅಂದ್ರೆ ಒಂದ್ ಕಡೆಯಿಂದ ಅಲ್ಲಿಂದ ಕಂಪ್ಲೀಟ್ ಹೊರಗಡೆ ತರಬೇಕಾಗುತ್ತೆ ಅವ್ರನ್ನೆಲ್ಲ ತಂದು ಕೆಲವು ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದಾರೆ ಕೆಲವರು ಈಗ ಒಂದು ವ್ಯವಸ್ಥೆ ಅಂತ ಬಿಬಿಎಂಪಿ ಅವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಟ್ರ್ಯಾಕ್ಟರ್ ನಲ್ಲಿ ಅವರನ್ನ ಬೇರೆ ಕಡೆಗೆ ಅಂದ್ರೆ ಸುರಕ್ಷಿತ ಜಾಗಕ್ಕೆ ಟ್ರಾನ್ಸ್‌ಫರ್ ಮಾಡುವಂತ ಕೆಲಸಗಳು ನಡೆಯತಾ ಇದೆ ನಿಜಕ್ಕೂ ಇದು ಕೆರೆ ಅಲ್ಲ ಅಪಾರ್ಟ್ಮೆಂಟ್ ಬಟ್ ನೋಡೋಕೆ ಸದ್ಯಕ್ಕೆ ನೀರು ನಿಂತಿರೋದ್ರಿಂದ ಕೆರೆ ತರನೇ ನಮಗೆ ಭಾಸ ಆಗ್ತಾ ಇದೆ ನೋಡೋದಕ್ಕೆ ಇನ್ನು ಅಲ್ಲಿ ಸಿಬ್ಬಂದಿ ಏನು ಬಂದಿದ್ರು NDRF ಟೀಮ್ ಇರಬಹುದು ಅಗ್ನಿಶಾಮಕ ಸಿಬ್ಬಂದಿ ಬಂದ್ರು ಅವರೆಲ್ಲ ಮಹಿಳೆಯರು ಮತ್ತೆ ಮಕ್ಕಳನ್ನೆಲ್ಲ ವೃದ್ಧರನ್ನ ಅಲ್ಲಿ ದಾಟಿಸುವಂತ ಕೆಲಸ ಮಾಡಿದ್ರು ನಡೆಯಕ್ಕಾಗುತ್ತೆ ಧೈರ್ಯ ಇದೆ ಅಂದ್ರೆ ಪರವಾಗಿಲ್ಲ ಆಂಬ್ಯುಲೆನ್ಸ್ ಬಂತು ಆಂಬ್ಯುಲೆನ್ಸ್ ಅಲ್ಲಿ ತುರ್ತಾಗಿ ಒಂದು ಚಿಕಿತ್ಸೆಗೋಸ್ಕರ ಒಬ್ರು ಡಾಕ್ಟರ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ರು ಬಟ್ ಆಂಬ್ಯುಲೆನ್ಸ್ ಕೆಟ್ಟೋಗ್ಬಿಡ್ತು ಯಾಕಂದ್ರೆ ಅಷ್ಟು ಮಟ್ಟದಲ್ಲಿ ನೀರಿದೆ ಆಂಬ್ಯುಲೆನ್ಸ್ ಅಲ್ಲಿ ಅವರನ್ನೆಲ್ಲ ಸಾಕ್ಸೋದಕ್ಕೆ ಆಗಲಿಲ್ಲ ಒಂದು 2 ಟ್ರಿಪ್ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ರು ಬಟ್ ಆಂಬ್ಯುಲೆನ್ಸ್ ವೆಹಿಕಲ್ ಒಳಗೂ ನೀರು ಹೋಗಿದ್ರಿಂದ ಸಮಸ್ಯೆಗಳಾಯಿತು ಫೈನಲಿ ಬೋಟ್ ತಗೊಂಡ್ಬಂದ್ರು ಬೋಟ್ಗಳಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಒಂದ್ ಕಡೆ ಮಾಡಿದ್ರು ಇನ್ನೊಂದ್ ಕಡೆ ಯಾರೆಲ್ಲ ಅಪಾರ್ಟ್ಮೆಂಟ್ ಬಿಟ್ಟು ರಿಲೇಟಿವ್ಸ್ ಮನೆಗೆ ಅಥವಾ ನಾವು ಸೇಫ್ ಜಾಗಕ್ಕೆ ಹೋಗ್ತೀವಿ ಅಂತ ಇಚ್ಛೆ ಇತ್ತು ಅವ್ರನ್ನೆಲ್ಲ ಈ ತರ ಬೋಟ್ ಅಲ್ಲಿ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬಂದ್ಬಿಟ್ರು ಅದರಲ್ಲೂ ಈ ಬೇಸ್ಮೆಂಟ್ ನಲ್ಲಿ ವೆಹಿಕಲ್ ಇತ್ತು ಅದ್ರ ಮೇಲೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಯಾರ್ಯಾರು ಇದ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಅವ್ರಿಗೆಲ್ಲ ಸಮಸ್ಯೆ ಯಾಕಂದ್ರೆ ನೀರು ಇಳಿಯೋಂಗೆ ಕಾಣಿಸ್ತಾ ಇಲ್ಲ ಮತ್ ಮಳೆ ಬಂದ್ರೆ ಮತ್ತಷ್ಟು ನೀರು ಹೆಚ್ಚಾಗುತ್ತೆ ಆತಂಕದಿಂದ ಸೊ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರು ಇನ್ನು ನೀರಿನಲ್ಲೇ ಜನರು ವಾಸ್ತವ್ಯ ಹೂಡಿದ್ದಾರೆ ಯಾಕಂದ್ರೆ ಅಲ್ಲಿ ಒಂದೆರಡು ಮನೆ ಇದ್ರೆ ಹೇಗೋ ಈಸಿಯಾಗಿ
ಏನ್ ಅಗತ್ಯ ವಸ್ತುಗಳು ಬೇಕು ಅದನ್ನ ಕೊಟ್ಟು ಬರಬಹುದಾಗಿತ್ತು ಅಥವಾ ಅಲ್ಲಿನ ಜನರನ್ನ ಟ್ರಾನ್ಸ್‌ಫರ್ ಮಾಡಬಹುದಾಗಿತ್ತು ಬೇರೆ ಕಡೆಗೆ ಬಟ್ ಅದೊಂದು ದೊಡ್ಡ ಅಪಾರ್ಟ್ಮೆಂಟ್ 2,500 ಜನ 3,000 ಜನ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಏಕಕಾಲಕ್ಕೆ ಅವರನ್ನೆಲ್ಲ ಒಟ್ಟಿಗೆ ಸಾಕಿಸೋದು ಕಷ್ಟ ಆಗಿಬಿಡುತ್ತೆ ಸೋ ಆಗಲೇ ರಕ್ಷಣಾ ಸಿಬ್ಬಂದಿ ಮಾಹಿತಿ ಕೊಟ್ಟ ಪ್ರಕಾರ ಒಂದು 50 ರಿಂದ 100 ಜನರನ್ನ ಅವರು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಬೋಟ್ ಅಲ್ಲಿ ಇರಬಹುದು ಅಥವಾ ಟ್ರ್ಯಾಕ್ಟರ್ ಮುಖಾಂತರ ಅಂತ ಎಲ್ಲರನ್ನೂ ಕೂಡ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಮೇಲಿನ ಫ್ಲೋರ್ ಎಲ್ಲ ನಾವು ಬರೋದಿಲ್ಲ ನಾವು ಇಲ್ಲೇ ಇರ್ತೀವಿ ನಮಗೆ ಏನು ಅಗತ್ಯ ವಸ್ತು ಇದೆ ಅದನ್ನ ನೀವು ಪ್ರೊವೈಡ್ ಮಾಡಿ ಅಂತ ಹೇಳಿದ್ದಾರೆ ಬಟ್ ಈ ನೀರಿನ ಲೆವೆಲ್ ಜಾಸ್ತಿ ಆಗ್ತಿದ್ದಂಗೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋರೆಲ್ಲ ಸ್ವಲ್ಪ ಆತಂಕಗೊಂಡು ಅಲ್ಲಿಂದ ಹೋಗಿದ್ದಾರೆ ದೃಶ್ಯ 9 ರಲ್ಲಿ ತೋರಿಸ್ತಾ ಇದೀವಿ ಒಂದು ವಿಹಂಗಮ ನೋಟವನ್ನ ಸೋ ಹೆಂಗ್ ಕಾಣಿಸ್ತಿದೆ ಇಲ್ಲಿ ಕೆರೆ ಇದೆ ಈ ಕೆರೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಕಟ್ಟಿರೋದ್ರಿಂದ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ಲ ಹಂಗಾಗಿದೆ ಈ ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ನಾವೀಗ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಮೇಲ್ಭಾಗದಲ್ಲಿ ಇದ್ದೀವಿ ಇಲ್ಲಿ ನೋಡಬಹುದು ಯಾವ ರೀತಿ ಒಂದು ಅನಾಹುತ ಆಗಿದೆ ಮತ್ತೆ ನೀರು ಅಪಾರ್ಟ್ಮೆಂಟ್ಗೆ ನುಗ್ಗಿದೆ ಅಂತ ಹೇಳಿ ನಾವೀಗ ಮೊದಲಿಗೆ ಯಲಂಕ ಕೆರೆನ ನೋಡಬಹುದು ಎಷ್ಟು ವಿಶಾಲವಾಗಿದೆ ಮತ್ತೆ ದೊಡ್ಡ ಕೆರೆ ಇದು ಈ ಒಂದು ಕೆರೆ ಈಗ ಸಂಪೂರ್ಣವಾಗಿ ಭರ್ತಿ ಆಗಿರೋದ್ರಿಂದ ಒಂದು ಭಾರಿ ಪ್ರಮಾಣದ ನೀರು ಓವರ್ ಫ್ಲೋ ಆಗಿ ಅದು ಕೋಡಿ ಕೋಡಿ ಹರಿತಾ ಇರೋದು ಮತ್ತೆ ಏನು ಕೆರೆ ಮುಂಭಾಗದಲ್ಲಿ ಇರುವಂತ ನೀರನ್ನು ಸಹ ನೋಡಬಹುದು ಏನು ಕೆರೆ ಕೋಡಿ ಹರಿದ ಪರಿಣಾಮವಾಗಿ ಮುಂಭಾಗದಲ್ಲೇ ದೊಡ್ಡ ಪ್ರಮಾಣದಲ್ಲಿ ನೀರು ಸ್ಟಾಕ್ ಆಗಿದೆ ಮತ್ತೆ ಅಲ್ಲಿಂದ ನೀರು ಏನು ಕೆರೆ ಪಕ್ಕದಲ್ಲೇ ಇರುವಂತ ಅಪಾರ್ಟ್ಮೆಂಟ್ಗೂ ಸಹ ನುಗ್ಗಿರೋದನ್ನ ನಾವು ನೋಡಬಹುದು ಏನು ಈ ಒಂದು ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿ ನೋಡಬಹುದು ಬೇಸ್ಮೆಂಟ್ ಯಾವ ರೀತಿ ಕಾರುಗಳನ್ನು ಪಾರ್ಕ್ ಮಾಡಿದ್ದಾರೆ ಮತ್ತೆ ಅಲ್ಲಿ ನೀರು ಯಾವ ರೀತಿ ನಿಂತಿದೆ ಅನ್ನೋದನ್ನ ಸಹ ನಾವು ಇಲ್ಲಿಂದ ನೋಡಬಹುದಾಗಿದೆ ಅಷ್ಟು ಏನು ದೊಡ್ಡ ಮಟ್ಟದಲ್ಲಿ ನೀರು ಕೆರೆ ತುಂಬಿ ಹರಿತಾ ಇರೋದ್ರಿಂದ ಈ ಒಂದು ಹೆಚ್ಚಿನ ನೀರು ಈಗ ಅಪಾರ್ಟ್ಮೆಂಟ್ನ ಒಳಗಡೆ ನುಗ್ಗಿರುವಂಥದ್ದು ಮತ್ತೆ ಅದೇ ರೀತಿ ಈ ಒಂದು ಅಪಾರ್ಟ್ಮೆಂಟ್ ಸುತ್ತಲೂ ಸಹ ಒಂದು ಕೆರೆ ಏನು ಸುಮಾರು ಭಾಗದಲ್ಲಿ ಕೆರೆ ನೀರು ಶೇಖರಣೆ ಆಗಿರುವಂಥದ್ದು ಏನು ಸುಮಾರು 3-4 ಅಡಿಯಷ್ಟು ನೀರು ಈಗ ಅಪಾರ್ಟ್ಮೆಂಟ್ನಲ್ಲಿ ಜಲಾವೃತವನ್ನು ಮಾಡಿ ಯಾರು ಸಹ ಜನ ಹೊರಗಡೆ ಹೋಗದಂತ ಒಂದು ಸನ್ನಿವೇಶವನ್ನು ಇಲ್ಲಿ ನೀರು ನಿರ್ಮಾಣ ಮಾಡಿರುವಂಥದ್ದು ಈಗ ನಾವು ನೋಡಬಹುದು ಏನು ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಭಾಗದಲ್ಲೂ ಸಹ ನೀರು ಸಂಪೂರ್ಣವಾಗಿ ಜಲಾವೃತವನ್ನು ಮಾಡಿದೆ ಏನು ಕಾರುಗಳು ಸಹ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನು ನಾವು ಕಾಣ್ಬೋದು ಮತ್ತು ಏನು ಇಲ್ಲಿ ರಕ್ಷಣಾ ಕಾರ್ಯವನ್ನು ಯಾವ ರೀತಿ ಸಿಬ್ಬಂದಿ ಅವರು ಮಾಡ್ತಿದ್ದಾರೆ ನಾವು ನೋಡ್ತಾ ಇದ್ದೀವಿ ಏನು ಟ್ರ್ಯಾಕ್ಟರ್ನಲ್ಲಿ ಇಲ್ಲಿನ ನಿವಾಸಿಗಳಿಗೆ ಬೇಕಾದಂಥ ಒಂದು ಹಾಲು ತರಕಾರಿ ಮತ್ತು ಊಟ ತಿಂಡಿಯನ್ನು ಸಹ ಕೊಡ್ತಾ ಇರೋದನ್ನು ನಾವು ನೋಡ್ಬೋದು ಏನು ಯಾರ ಅವಶ್ಯಕತೆ ಇದೆ ಅಂಥವ್ರಿಗೆ ಬೇಕಾದಂಥ ಒಂದು ಅವಶ್ಯಕ ವಸ್ತುಗಳನ್ನು ಕೊಡುವಂಥ ಕೆಲಸವನ್ನು ಸಹ ಈಗ BBMP ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅವರು ಮಾಡ್ತಾ ಇರೋದು ಯಾಕಂದರೆ ಇಡೀ ಈ ಒಂದು ಅಪಾರ್ಟ್ಮೆಂಟಲ್ಲಿ ಸುಮಾರು 9 ಬ್ಲಾಕ್ ಇದೆ 9 ಬ್ಲಾಕ್ನಲ್ಲಿ 2,500 ಹೆಚ್ಚು ಜನ ವಾಸ ಮಾಡ್ತಿರುವಂಥದ್ದು ಆದರೆ ನಿನ್ನೆ ಒಂದು ಮಳೆಯ ಪರಿಣಾಮವಾಗಿ ಕೆರೆ ನೀರು ತುಂಬಿ ಇಡೀ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ ಎಲ್ಲೂ ಸಹ ಯಾರೂ ಹೊರಗಡೆ ಬಾರದಂಥ ಒಂದು ಸನ್ನಿವೇಶ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದನ್ನು ನಾವೀಗ ಮೇಲ್ಭಾಗದ ಒಂದು ದೃಶ್ಯಗಳಿಂದ ನೋಡ್ಬೋದಾಗಿದೆ ಅಷ್ಟು ನೀರು ಈಗ ಒಂದು ಅಪಾರ್ಟ್ಮೆಂಟಲ್ಲಿ ಶೇಖರಣೆ ಆಗಿರೋದ್ರಿಂದ ಜನ ಸಹ ಯಾರೂ ಹೊರಗಡೆ ಬಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಏನು ಪಕ್ಕದಲ್ಲೇ ಯಲಂಕ ಕೆರೆ ಇರೋದ್ರಿಂದ ಒಂದು ಭಾರಿ ಪ್ರಮಾಣದಲ್ಲಿ ಕೋಡಿ ನೀರು ಹರಿತಾ ಇದೆ ಅದರಿಂದ ಆ ನೀರು ಈಗ ಒಂದು ಅಪಾರ್ಟ್ಮೆಂಟ್ನಲ್ಲಿ ಲಾಕ್ ಆಗಿರೋದು ಅದು ಅಲ್ಲದೆ ಈ ಒಂದು ಅಪಾರ್ಟ್ಮೆಂಟ್ ಮತ್ತು ಕೆರೆ ಸುತ್ತಮುತ್ತಲಿನ ಒಂದು ಬಡಾವಣೆಗಳಿಗೂ ಸಹ ನೀರು ನುಗ್ಗಿರೋದ್ರಿಂದ ಅಲ್ಲಿ ಸಹ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರೋಂಥದ್ದು ಈಗಷ್ಟೇ ಏನು ಅಧಿಕಾರಿಗಳು ಮತ್ತು ಶಾಸಕರು ಎಲ್ಲ ಕಡೆ ಒಂದು ಸಂಚಾರವನ್ನು ಮಾಡಿ ಏನು ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅವಲೋಕನವನ್ನು ಸಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು News18 ಕನ್ನಡ ಬೆಂಗಳೂರು ಇನ್ನು ದೃಶ್ಯ ಹತ್ರಲ್ಲಿ ತೋರಿಸ್ತಾ ಇದೀವಿ ಬೆಂಗಳೂರಿನ ಯಲಹಂಕದಲ್ಲಿ ನೆರೆ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ ದ್ವೀಪದಂತೆ ಆಗ್ಬಿಟ್ಟಿದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ BBMP ಕಡೆಯಿಂದ ಆಹಾರ ನೀರು ಹಾಲೆಲ್ಲ ಪೂರೈಕೆ ಮಾಡ್ತಾ ಇದ್ದಾರೆ ಜನರಿಗೆ ಒಂದು ಆತಂಕ ಅಂತಂದ್ರೆ ಹವಾಮಾನ ಇಲಾಖೆ ಹೇಳಿರೋದು ಇನ್ನೂ 2-3 ದಿನಗಳ ಕಾಲ ಮಳೆ ಬರುವಂತ ಚಾನ್ಸಸ್ ಇದೆ ಅಂತ ಅದರಲ್ಲೂ ಸಂಜೆ ಆಯ್ತು ಅಂತಂದ್ರೆ ಒಂಥರ ಜೀವ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ದಿನಗಳನ್ನ ದೂಡಬೇಕಾಗುತ್ತೆ ರಾತ್ರಿ ಕಳಿಬೇಕಾಗುತ್ತೆ ಅಂತ ಪರಿಸ್ಥಿತಿಲಿ ಆ ಭಾಗದಲ್ಲಿ ಜನ ಇದ್ದಾರೆ ಮತ್ತೆ ಮಳೆ ಬಂದ್ರೆ ಮತ್ತೆ ನೆರೆ ಜಾಸ್ತಿ ಆಗುತ್ತೆ ಅಂತ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ